ಆದಿಯು ಅಂಥವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಸುಸ್ವಾಗತ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಯಾಜಕಾಂಡ ಪುಸ್ತಕದ 1 ಅಧ್ಯಾಯದ 1 ವಚನದಿಂದ 5 ವಚನಗಳಲ್ಲಿರುವ ಸರ್ವಾಂಗ ಹೋಮದ ಬಗ್ಗೆ ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಯಾಜಕಾಂಡ ಪುಸ್ತಕದ 1 ಅಧ್ಯಾಯದ 6 ವಚನದಿಂದ 2 ಅಧ್ಯಾಯದ ಪೀಠಿಕೆ ಭಾಗದವರೆಗೆ ಸರ್ವಾಂಗಹೋಮದ ವಿಧಿ ವಿಧಾನಗಳು, ಸರ್ವಾಂಗಹೋಮದ ಅವಶ್ಯಕತೆ, ಅದರ ನಿಯಮಗಳು ಹಾಗೂ ಸಿದ್ಧ ಮಾಡಿದ ಆದರೆ ಬೇಯಿಸದ ನೈವೇದ್ಯಗಳ ಬಗ್ಗೆ ಧ್ಯಾನ ಮಾಡಲಿದ್ದೇವೆ. ಆದುದರಿಂದ ಪರಿಶುದ್ಧಾತ್ಮನ ಹತೋಟಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಇಂದಿನ ಅಧ್ಯಾಯವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸರ್ವಶಕ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 1 ಅಧ್ಯಾಯ 6 ವಚನದಿಂದ 9 ವಚನದವರೆಗೆ ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಮತ್ತು ಅವನು ಆ ಪಶುವಿನ ಚರ್ಮವನ್ನು ಸುಳಿದು ಅದರ ದೇಹವನ್ನು ತುಂಡು ತುಂಡಾಗಿ ಕಡಿಯಬೇಕು. ಆರೋನನ ವಂಶದವರಾದ ಯಾಜಕರು ಯಜ್ಞವೇದಿಯ ಮೇಲೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಕಟ್ಟಿಗೆಯನ್ನು ಕಟ್ಟಿ ಆ ತುಂಡುಗಳನ್ನು, ತಲೆಯನ್ನು, ಕೊಬ್ಬನ್ನು ಅದರ ಮೇಲೆ ಕ್ರಮವಾಗಿ ಇಡಬೇಕು. ಅದರ ಕರುಳುಗಳನ್ನು, ಕಾಲುಗಳನ್ನು ನೀರಿನಲ್ಲಿ ತೊಳೆದ ನಂತರ ಯಾಜಕನು ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯಹೋವನಿಗೆ ಸುವಾಸನೆಯುಂಟು ಮಾಡುವ ಸರ್ವಾಂಗ ಹೋಮವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಂದು ಕಾರ್ಯವನ್ನು ಗೌರವಪೂರ್ವಕವಾಗಿಯೂ ಕ್ರಮಬದ್ಧವಾಗಿಯೂ ಮಾಡಬೇಕಿತ್ತು. ದೇವರು ಎಂದಿಗೂ ಗಲಿಬಿಲಿಗೆ ಕಾರಣನಲ್ಲ. ಅರ್ಪಿಸಿದ ಪಶು ಕಾಣುವಂತೆ ಅದನ್ನು ತುಂಡು ತುಂಡಾಗಿ ಮಾಡಿ ಚರ್ಮ ಸುಲಿಯಬೇಕಾಗಿತ್ತು. ಆಗ ಅದು ಬೆಂಕಿಯಿಂದ ಸುಲಭವಾಗಿ ಸುಡುತ್ತಿತ್ತು. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಆಂತರಿಕ ಜೀವನ ಕಳೆದ 2000 ವರ್ಷಗಳಿಂದಲೂ ಎಲ್ಲರಿಗೂ ಕಾಣುವಂತೆ ಇದೆ. ಬೇರಾವ ವ್ಯಕ್ತಿಗಿಂತಲೂ ಹೆಚ್ಚಾಗಿ ಆತನು ಪರೀಕ್ಷಿಸಲ್ಪಟ್ಟಿದ್ದನು. ಅತೀ ಹೆಚ್ಚಾಗಿ ಆತನ ಕುರಿತು ಜನರು ಒಪ್ಪದೇ ಇರುವುದೂ ಕೂಡ ಇದೆ. ಆತನು ಈ ಲೋಕದಲ್ಲಿರುವಾಗ ಇದು ಸತ್ಯವಾಗಿತ್ತು, ಈಗಲೂ ಕೂಡ ಅದು ಸತ್ಯವೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಈಗಲೂ ಆತನು ಜನರು ನನ್ನನ್ನು ಏನನ್ನುತ್ತಾರೆ ಎಂದು ಕೇಳುತ್ತಾನೆ. ಆತನ ಕುರಿತು ನಾನಾ ವಿಧವಾದ ಅಭಿಪ್ರಾಯಗಳಿವೆ. ಕೆಲವು ದೇವದೂಷಕವಾದದ್ದೂ ಇವೆ. ಆದರೂ ಆತನು ಪರಿಶುದ್ಧನು, ಅಪಾಯರಹಿತನು, ದೋಷಹತ್ತದವನು, ಪಾಪಿಗಳಿಂದ ಪ್ರತ್ಯೇಕವಾದವನು ಆಗಿದ್ದಾನೆಂಬುದು ಸತ್ಯ. ಈ ಎಲ್ಲಾ ವರ್ಷಗಳಲ್ಲಿ ಪರೀಕ್ಷಿಸಲ್ಪಟ್ಟ ಯೇಸು ಕ್ರಿಸ್ತನು ಈಗಲೂ ಅತ್ಯಂತ ಮನೋಹರನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 1 ಅಧ್ಯಾಯ 10 ವಚನದಿಂದ 13 ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಒಬ್ಬನು ಆಡನ್ನಾಗಲಿ ಕುರಿಯನ್ನಾಗಲಿ ಸರ್ವಾಂಗ ಹೋಮ ಮಾಡಬೇಕೆಂದಿದ್ದರೆ ಅವನು ಪೂರ್ಣಾಂಗವಾದ ಗಂಡನ್ನು ತರಬೇಕು. ಅದನ್ನು ಯಹೋವನ ಸನ್ನಿಧಿಯಲ್ಲಿ ಯಜ್ಞವೇದಿಯ ಉತ್ತರ ಕಡೆಯಲ್ಲಿ ವಧಿಸಬೇಕು. ತರುವಾಯ ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರೆಸಬೇಕು. ಅವನು ಆ ಪಶುವಿನ ದೇಹವನ್ನು ತುಂಡು ತುಂಡಾಗಿ ಕಡಿದ ಮೇಲೆ ಯಾಜಕನು ಆ ತುಂಡುಗಳನ್ನು, ತಲೆಯನ್ನು, ಕೊಬ್ಬನ್ನು ಯಜ್ಞವೇದಿಯ ಮೇಲಣ ಬೆಂಕಿಯಲ್ಲಿ ಕಟ್ಟಿಗೆ ಮೇಲೆ ಕ್ರಮವಾಗಿ ಇಡಬೇಕು. ಅದರ ಕರುಳುಗಳನ್ನು, ಕಾಲುಗಳನ್ನು ನೀರಿನಲ್ಲಿ ತೊಳಿಸಿದ ನಂತರ ಯಾಜಕನು ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯಹೋವನಿಗೆ
ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿಯೂ ಯಜ್ಞಾರ್ಪಿತವಾದ ಪ್ರಾಣಿಯನ್ನು ತುಂಡು ತುಂಡು ಮಾಡಬೇಕೆಂದು ಹೇಳಿಯದೆ ವೇದಿಯ ಮೇಲೆ ಬೆಂಕಿಯನ್ನು ಉಪಯೋಗಿಸಬೇಕು. ಬೆಂಕಿಯು ಇಲ್ಲಿ ನರಕದ ಸೂಚನೆಯಾಗಿಲ್ಲ, ಇಲ್ಲವೇ ಕೋಪ ಪ್ರತಿಕಾರದ ಸಂಕೇತವೂ ಅಲ್ಲ. ಇಂಥ ಅಭಿಪ್ರಾಯ ಕೊಡುವವರನ್ನು ನಾನು ವಿರೋಧಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಉರಿಯುವ ಪೊದೆಯ ಬೆಂಕಿ ಆ ರೀತಿ ಸಂಕೇತವಾಗಿರಲಿಲ್ಲ. ಅನೇಕ ವೇಳೆ ಬೆಂಕಿಯು ದೇವರ ಅದ್ವಿತೀಯವಾದ ಶುದ್ಧೀಕರಿಸುವ ಶಕ್ತಿಯಾಗಿಯೂ ಇರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮಲಾಖಿಯನ ಪ್ರವಾದನೆ ಗ್ರಂಥ 3:3 ಹೀಗೆ ನೋಡುತ್ತೇವೆ: ಬೆಳ್ಳಿಯನ್ನು ಶೋಧಿಸುವ ಅಕ್ಕ ಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನೋ ಎಂಬಂತೆ ಶುದ್ಧೀಕರಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೆಲವೊಮ್ಮೆ ಸುಟ್ಟು ನಾಶ ಮಾಡುವ, ಕೆಲವೊಮ್ಮೆ ಶುದ್ಧೀಕರಿಸುವ, ಕೆಲವೊಮ್ಮೆ ನುಂಗಿಬಿಡುವ ದೇವರ ಶಕ್ತಿಯೇ ಬೆಂಕಿಯಾಗಿದೆ. ಒಂದು ವಸ್ತುವಿನ ಸ್ವಭಾವವು ಅದು ಹೇಗೆ ಮುಂದುವರಿಯುತ್ತದೆ ಎಂಬುದನ್ನು ತಿಳಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ಪೂರ್ಣಾಂಗ ಆಹುತಿಯಲ್ಲಿ ಕ್ರಿಸ್ತನು ದೇವರಿಗೆ ಪರಿಪೂರ್ಣ ಸಮರ್ಪಿತನಾಗಿದ್ದನು ಎಂಬುದನ್ನು ಸೂಚಿಸುತ್ತದೆ. ಅದು ಸಂಪೂರ್ಣವಾದ ಸಮರ್ಪಣೆ. ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕಾದರೆ ಇದು ಅವಶ್ಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಧರ್ಮೋಪದೇಶಕಾಂಡ 4:24 ಹೀಗೆ ನೋಡುತ್ತೇವೆ: ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸದೆ ಉರಿಯುವ ಬೆಂಕಿಯಲ್ಲಿ ದ್ರೋಹಿಗಳನ್ನು ದಹಿಸಿಬಿಡುವನಾಗಿದ್ದಾನೆಂದು ತಿಳಿಯಿರಿ ಎಂಬುದಾಗಿ. ನನ್ನ ಪ್ರಿಯ ಸ್ನೇಹಿತನೇ, ನೀನು ದೇವರೊಂದಿಗೆ ಆಟವಾಡಲು ಸಾಧ್ಯವಿಲ್ಲ. ಕ್ರೈಸ್ತ ಸೇವೆಯಲ್ಲಿ ಇಂದು ತುಂಬಾ ಕಪಟತನ ತುಂಬಿದೆ. ದೇವರು ನಿನ್ನ ಜೀವಿತವನ್ನು ಶುದ್ಧಿಗೊಳಿಸಲು ನೀನು ಬಿಟ್ಟುಕೊಡದಿದ್ದರೆ ನೀನು ದೇವರ ಸೇವೆಯನ್ನು ಮಾಡುತ್ತಿಲ್ಲವೆಂದು ನಾನು ಕಠಿಣವಾಗಿ ಹೇಳಬೇಕಾಗುತ್ತದೆ. ಈ ಪರಿಶುದ್ಧತೆಯ ವಿಚಾರವನ್ನೇ ನಾವು ಈ ದಿನಗಳಲ್ಲಿ ಮರೆತು ಬಿಟ್ಟಿದ್ದೇವೆ. ನಮ್ಮ ಸಭೆಯಲ್ಲೂ ವೈಯಕ್ತಿಕ ಜೀವಿತದಲ್ಲೂ ಇದು ನಮಗೆ ಬಹಳಷ್ಟು ಅವಶ್ಯವಿದೆ. ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಒಂದು ವೇಳೆ ಇನ್ನೂ ದೇವರೊಂದಿಗೆ ಆಟವಾಡುತ್ತಿರುವುದಾದರೆ ಇಂದೇ ಅದನ್ನು ಬಿಟ್ಟು ಬಿಡೋಣ, ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 1:14-16 ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಅರ್ಪಿಸುವಂತಾದು ಪಕ್ಷಿ ಜಾತಿಯಾಗಿದ್ದರೆ ಅದು ಬೆಳವಕ್ಕಿಯಾಗಲಿ ಪಾರಿವಾಳದ ಮರಿಯಾಗಲಿ ಇರಬೇಕು. ಯಾಜಕನು ಅದನ್ನು ಯಜ್ಞವೇದಿಯ ಬಳಿಗೆ ತಂದು ಕುತ್ತಿಗೆ ಮುರಿದು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅವನು ಅದರ ರಕ್ತವನ್ನು ಯಜ್ಞವೇದಿಯ ಪಕ್ಕದ ಮೇಲೆ ಹಿಂಡಬೇಕು. ಅದರ ಕರುಳುಗಳನ್ನು ಗರಿಗಳನ್ನು ತೆಗೆದುಬಿಟ್ಟು ಯಜ್ಞವೇದಿಯ ಪೂರ್ವ ದಿಕ್ಕಿನಲ್ಲಿರುವ ಬೂದಿಯ ಸ್ಥಳದಲ್ಲಿ ಬಿಸಾಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರಿಗೆ ಯಜ್ಞಾರ್ಪಣೆ ಮಾಡದಿರುವುದಕ್ಕೆ ಬಡತನವು ಒಂದು ನೆವರವಾಗಬಾರದು. ಪ್ರಾಣಿಯ ಬದಲಾಗಿ ಒಂದು ಪಕ್ಷಿಯನ್ನು ಕೂಡ ಸಮರ್ಪಿಸಬಹುದು. ಪಕ್ಷಿಯನ್ನು ಯಾರೂ ಕೂಡ ಅರ್ಪಿಸಬಹುದು. ಪ್ರಿಯರೇ, ನಮ್ಮ ಕರ್ತನು ಹುಟ್ಟಿದಾಗ ಆತನ ಹೆತ್ತವರು ಒಂದು ಜೋಡಿ ಬೆಳವಕ್ಕಿಯನ್ನು ಅರ್ಪಿಸಿದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಆತನ ಹೆತ್ತವರು ಬಡವರಾಗಿದ್ದರು. ಆತನು ಬಡತನದಲ್ಲೇ ಹುಟ್ಟಿದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಸರ್ವಾಂಗ ಹೋಮದ ಅವಶ್ಯಕತೆಯ ಬಗ್ಗೆ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 1:17 ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ಅವನು ಆ ಪಕ್ಷಿಯನ್ನು ರೆಕ್ಕೆಗಳ ಸಂದುಗಳಲ್ಲಿ ಹರಿಯಬೇಕು. ಅದರ ರೆಕ್ಕೆಗಳನ್ನು ಪೂರಾ ಕಿತ್ತು ಹಾಕಕೂಡದು. ಆನಂತರ ಅವನು ಅದನ್ನು ಯಜ್ಞವೇದಿಯ ಮೇಲಣ ಬೆಂಕಿಯಲ್ಲಿರುವ ಕಟ್ಟಿಗೆಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ದೇವರಿಗೆ ಇಷ್ಟವಾದ ಸುಗಂಧ ವಾಸನೆಯಾಗಿದೆ ಎಂಬುದಾಗಿ 3 ಬಾರಿ ಇಲ್ಲಿ ಹೇಳಲ್ಪಟ್ಟಿದೆ. ಹೋಮಕ್ಕೆ ಅವಶ್ಯಕತೆಯ ಕಾರಣ ಇದೆ ಎಂಬುದು ಇಲ್ಲಿ ತಿಳಿಯುತ್ತದೆ. ದೇವರು ಕ್ರಿಸ್ತನಲ್ಲಿ ಇದನ್ನೇ ಕಾಣುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಸರ್ವಾಂಗ ಹೋಮದ ನಿಯಮಗಳ ಬಗ್ಗೆ ನೋಡೋಣ. ಯಾಜಕಾಂಡ ಪುಸ್ತಕ 6:8-13 ನೋಡುವಾಗ ಅಲ್ಲಿ ಹೇಳಿಯದೆ ಸರ್ವಾಂಗ ಹೋಮದ ನಿಯಮಗಳನ್ನು ನೋಡುತ್ತೇವೆ ಎಂಬುದಾಗಿ. ಪ್ರಿಯರೇ,
ಇಸ್ರಾಯೇಲ್ ಜನಾಂಗದ ಪರವಾಗಿ ಹಾರೋನನು ಯಾಜಕರು ಮುಂಜಾನೆ ಹಾಗೂ ಸಂಜೆಗಳಲ್ಲಿ ಸಮರ್ಪಿಸುವ ಹೋಮಗಳು ಸರ್ವಾಂಗ ಹೋಮಗಳಾಗಿದ್ದವು. ಅದು ನಿತ್ಯವೂ ಸಮರ್ಪಿಸುವ ಹೋಮ ಎಂದು ಕರೆಯಲ್ಪಡುತ್ತಿತ್ತು. ಅದರಂತೆ ಕ್ರಿಸ್ತನು ತನ್ನ ಸಮರ್ಪಣೆಯ ಮೂಲಕ ನಮಗಾಗಿ ವಿಜ್ಞಾಪನೆ ಮಾಡಲು ಸತತವೂ ಸಿದ್ಧನಾಗಿದ್ದಾನೆ. ಒಂದು ಹಳೆ ಆರಾಧನೆ ಕ್ರಮದಲ್ಲಿ ರೋಗಿಗಳ ಸಂದರ್ಶನದ ಕುರಿತಾಗಿ ಹೇಳುವಾಗ ಇದು ಬಹು ಅಂದವಾಗಿ ತಿಳಿಸಲ್ಪಟ್ಟಿದೆ. ಅದೇನೆಂದರೆ, ಒಬ್ಬ ಸಭಾಪಾಲಕರು ರೋಗಿಗೆ ಹೀಗೆ ಹೇಳುತ್ತಾರೆ, ಕ್ರಿಸ್ತನ ಮರಣದಿಂದಲ್ಲದೆ ಬೇರೆ ಯಾವುದರಿಂದಲೂ ನೀನು ರಕ್ಷಿಸಲ್ಪಡಲಾರಿ ಎಂಬುದನ್ನು ನೀನು ನಂಬುತ್ತೀಯೋ? ಆಗ ರೋಗಿ ಹೌದು ಎಂದು ಉತ್ತರ ಕೊಡುತ್ತಾನೆ. ಆಗ ಅವನಿಗೆ ಹೀಗೆ ಹೇಳಲ್ಪಡುತ್ತದೆ, ಹಾಗಾದರೆ ಹೋಗು, ನೀನು ಜೀವಿಸುವವರೆಗೂ ಈ ಮರಣದಲ್ಲಿಯೇ ಪೂರ್ಣ ನಂಬುವವನಾಗಿರು, ಬೇರಾವುದರಲ್ಲೂ ಭರವಸವಿಡಬೇಡ. ಈ ಮರಣಕ್ಕೆ ನಿನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಡು, ಇದರಿಂದ ಮಾತ್ರ ನಿನ್ನನ್ನು ಆವರಿಸಿಕೋ. ದೇವರು ಒಂದು ವೇಳೆ ನಿನ್ನನ್ನು ನ್ಯಾಯ ತೀರ್ಮಾನಕ್ಕೆ ಒಳಪಡಿಸುವುದಾದರೆ ಹೀಗೆ ಹೇಳು, ಕರ್ತನೇ, ನನಗೂ ನಿನ್ನ ನ್ಯಾಯ ವಿಚಾರಣೆಗೂ ನಡುವೆ ಕ್ರಿಸ್ತನ ಮರಣವನ್ನು ಇಡುತ್ತೇನೆ, ಇಲ್ಲವಾದಲ್ಲಿ ನಾನು ನಿನ್ನ ನ್ಯಾಯ ವಿಚಾರಣೆ ಎದುರು ನಿಲ್ಲಲಾರೆ ಎಂದು. ಮುಂದುವರೆದು ಆ ಸಂಭಾಷಣೆ ಈ ರೀತಿಯಾಗಿಯದೆ, ನೀನು ಒಬ್ಬ ಪಾಪಿಯೆಂದು ದೇವರು ಹೇಳುವುದಾದರೆ ನೀನು ಹೀಗೆ ಹೇಳು, ನನ್ನ ಪಾಪಗಳಿಗೂ ನಿನಗೂ ನಡುವೆ ಕರ್ತನಾದ ಯೇಸುವಿನ ಮರಣವ ನೀಡುತ್ತೇನೆ, ನೀನು ನಾಶನಕ್ಕೆ ಯೋಗ್ಯನೆಂದು ಆತನು ಹೇಳುವುದಾದರೆ, ದೇವರೇ, ನನ್ನೆಲ್ಲ ಪಾಪಗಳಿಗೂ ನಿನಗೂ ನಡುವೆ ಯೇಸು ಕ್ರಿಸ್ತನ ಮರಣವ ನೀಡುತ್ತೇನೆಂದು ಹೇಳು, ನನ್ನ ಸ್ವನೀತಿಗೆ ಬದಲಾಗಿ ಆತನ ನೀತಿಯ ನೀಡುತ್ತೇನೆಂದು ಹೇಳು. ಪ್ರಿಯರೇ, ಈ ರೀತಿಯಲ್ಲಿ ಯಾವನಾದರೂ ನುಡಿಯುವುದಾದರೆ ದೇವದರ್ಶನ ಗುಡಾರದೊಳಗಿಂದ ವಾಗ್ದಾನದ ಮಾತು ಹೀಗೆ ಕೇಳಿಬರುತ್ತದೆ. ಅದೇನೆಂದರೆ, ದೇವರ ಕುರಿಮರಿಯಾದ ನಿಜವಾದ ಪರಿಪೂರ್ಣ ಸರ್ವಾಂಗ ಹೋಮವಾಗಿರುವ ಈ ಕ್ರಿಸ್ತನು ನಿನ್ನ ಬದಲಾಗಿ ಸ್ವೀಕರಿಸಲ್ಪಡುತ್ತಾನೆ, ನಿನಗೆ ಬದಲಾದ ಪ್ರಾಯಶ್ಚಿತ್ತವಾಗುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಸರ್ವಾಂಗ ಹೋಮದ ನಿಯಮ. ದೇವರು ಯೇಸುವಿನಲ್ಲಿ ನಮ್ಮನ್ನು ಕಂಡು ತೃಪ್ತನಾಗುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ರೋಮಾಪುರದ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಿಂದ 24ನೇ ವಚನದವರೆಗೆ ಹೀಗೆ ನೋಡುತ್ತೇವೆ, ಹೀಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ ಈ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂತಾದು. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನಿನ್ನ ಪಾಪಗಳಿಗೂ ನಿನಗೂ ನಡುವೆ ಕ್ರಿಸ್ತನ ಪ್ರಾಯಶ್ಚಿತ್ತ ಯಜ್ಞವು ಇರುತ್ತದೆಯೋ? ನೀನು ಬದುಕಿಕೊಳ್ಳುವಂತೆ ಆತನ ರಕ್ತವು ಸುರಿಸಲ್ಪಟ್ಟಿದೆಯೋ? ನೀನು ಇಂದು ಆತನ ಮೇಲೆ ನಂಬಿಕೆ ಇಟ್ಟಿದೆಯೋ? ನಿನ್ನ ಪಾಪಗಳ ಬದಲಾಗಿ ತನ್ನನ್ನು ತೃಪ್ತಿಪಡಿಸುವ ಏಕೈಕ ಸಾಧನವಾಗಿ ಕ್ರಿಸ್ತನನ್ನು ದೇವರು ಲೆಕ್ಕಿಸುತ್ತಾನೆ. ನೀನು ಕ್ರಿಸ್ತನನ್ನು ಆ ರೀತಿ ಲೆಕ್ಕಿಸಿದ್ದೀಯೋ? ಇಲ್ಲವೇ ಈಗಲೂ ನಿನ್ನ ಸ್ವಂತ ನೀತಿಯನ್ನು, ಒಳ್ಳೆಯ ಕ್ರಿಯೆಗಳನ್ನು ದೇವರ ಬಳಿಗೆ ತರುತ್ತಾ ಇದ್ದೀಯೋ? ದೇವರು ಅದಾವುದನ್ನು ಖಂಡಿತವಾಗಿ ಸ್ವೀಕರಿಸಲಾರನು. ಕ್ರಿಸ್ತನು ನಿನಗಾಗಿ ಏನು ಮಾಡಿದ್ದಾನೋ ಅದನ್ನು ಮಾತ್ರ ದೇವರು ಸ್ವೀಕರಿಸುತ್ತಾನೆ, ಮತ್ತು ಕ್ರಿಸ್ತನ ನೀತಿಯನ್ನು ಮಾತ್ರವೇ ಆತನು ನಿನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾನೆ. ಇಂದೇ ಆತನನ್ನು ನಂಬಿ ಜೀವವನ್ನು ಪಡೆದುಕೋ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಯಾಜಕಾಂಡ ಪುಸ್ತಕದ 1ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ತನ್ನ ವಾಕ್ಯಗಳ ಮೂಲಕವಾಗಿ ಅನೇಕ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿದ್ದಾನೆ. ಆ ಸತ್ಯಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕಾಗಿ ನಾವು ಪ್ರಯಾಸ ಪಡೋಣ. ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಲಿ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾದರೆ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾದರೆ. ದೇವಾ ಸದಾ ಜೀವಿಸುವಂತ ಪ್ರಭುವಾ,
ಸರ್ವಾಂಗಹೋಮದ ಪ್ರಭುವ ಸ್ತುತಿ 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 ನಿನಗೆ ಆರಾಧನೆ ಸ್ತುತಿ 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 ಅತಿ ಬೇಗನೆ ಬರುವ ಕಡೆ ನಿನ್ನ ಕೂದಲು ನಿರ್ಮಲವಾದ ಹಿಮದಂತೆ ನಿನ್ನ ಮುಖವು ಅತಿ ಸುಂದರವು ಪ್ರಕಾಶಿಸುವ ಸೂರ್ಯನಂತೆ ಶಿರದಲ್ಲಿನ ನಿನ್ನ ಕೂದಲು ನಿರ್ಮಲವಾದ ಹಿಮದಂತೆ ನಿನ್ನ ಮುಖವು ಅತಿ ಸುಂದರವು ಪ್ರಕಾಶಿಸುವ ಸೂರ್ಯನಂತೆ ನಿನ್ನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆಯೇ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕದ ಎರಡನೇ ಅಧ್ಯಾಯ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಎರಡನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಸಿದ್ಧ ಮಾಡಿದ ಆದರೆ ಬೇಯಿಸದ ನೈವೇದ್ಯಗಳು, ಸಿದ್ಧ ಮಾಡಿ ಬೇಯಿಸಬೇಕಾದ ನೈವೇದ್ಯಗಳು, ಪ್ರಥಮ ಫಲಗಳ ನೈವೇದ್ಯ, ಆಹಾರ ನೈವೇದ್ಯದ ನಿಯಮಗಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೈವೇದ್ಯ ಸಮರ್ಪಣೆಗಳು ಕ್ರಿಸ್ತನ ಹಾಗೂ ಆತನ ಕಾರ್ಯಗಳ ಸಂಕೇತವಾಗಿದೆ. ಸರ್ವಾಂಗ ಹೋಮವು ಕ್ರಿಸ್ತನ ಆಳವಾದ ಚಿತ್ರಣ ಹಾಗೂ ಮರಣದ ಸಂಕೇತವಾಗಿತ್ತು. ಈ ಆಹಾರ ಪದಾರ್ಥಗಳ ನೈವೇದ್ಯವು ಕ್ರಿಸ್ತನ ಮಾನವತ್ವದ ಪರಿಪೂರ್ಣತೆಯನ್ನು, ಸೌಂದರ್ಯವನ್ನು ಪ್ರಕಟಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಇದನ್ನು ಓದುವಾಗ ರೊಟ್ಟಿ ಮಾಡುವ ಕ್ರಮದಂತೆ ಇದೆ. ಇದು ನಿಜವಾಗಿಯೂ ಆಹಾರದ ಸಮರ್ಪಣೆಯಾಗಿದೆ. ಒಂದು ಭಾಷಾಂತರದಲ್ಲಿ ಇದನ್ನು ಊಟದ ಸಮರ್ಪಣೆಯೆಂದೇ ಕರೆದಿದ್ದಾರೆ. ಈಗಿನ ರೀತಿಯಲ್ಲಿ ಅದು ತಪ್ಪಾದ ಅರ್ಥವನ್ನು ಕೊಡಬಹುದು. ಅದರಲ್ಲಿ ಮಾಂಸದ ಯಾವ ಅಂಶವೂ ಇರುವುದಿಲ್ಲ. ಇಲ್ಲಿ ರಕ್ತ ಸುರಿಸುವಂತಾದೂ ಇರುವುದಿಲ್ಲ. ಆದ್ದರಿಂದ ಇದು ಬೇರೆ ಸಮರ್ಪಣೆಗಳಿಗಿಂತ ಭಿನ್ನವಾದದ್ದಾಗಿದೆ. ಆದರೆ ಸಾಮಾನ್ಯವಾಗಿ ರಕ್ತ ಸುರಿಸಲ್ಪಟ್ಟ ಹೋಮದೊಂದಿಗೆ ಇದನ್ನು ಅರ್ಪಿಸುವುದಾಗಿದೆ. ಪ್ರಿಯರೇ, ಈ ಧ್ಯಾನ ನೈವೇದ್ಯವನ್ನು ಬೇಯಿಸಿ ಇಲ್ಲವೇ ಬೇಯಿಸದೇ ಸಮರ್ಪಿಸಬಹುದು. ಈ ನೈವೇದ್ಯದಲ್ಲಿನ ಒಂದು ಭಾಗವು ಆರೋನನಿಗೂ ಅವನ ಮಕ್ಕಳಿಗೂ ಸೇರುತ್ತದೆ. ಆರೋನನ ಮನೆಯಲ್ಲಿನ ಗಂಡಸರೆಲ್ಲರೂ ಅದನ್ನು ಸೇವಿಸಬೇಕಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಧಾನ್ಯ ನೈವೇದ್ಯವು ಯೇಸುವಿನ ಪರಿಪೂರ್ಣ ಮಾನವತ್ವವನ್ನು ಸೂಚಿಸುತ್ತದೆ. ಇಲ್ಲಿ ಆತನ ದೈವತ್ವವೂ ಕಂಡುಬರುವುದಿಲ್ಲ. ಆತನು ಪರಿಪೂರ್ಣ ಮಾನವನಾಗಿರುತ್ತಾನೆ. ಮಾನವನು ಇರಬೇಕಾದ ಪರಿಪೂರ್ಣತೆ ಕ್ರಿಸ್ತನಲ್ಲಿ ಪೂರ್ತಿಯಾಗಿರುತ್ತದೆ. ಆತನು ಎರಡನೇ ಮಾನವನು, ಅಂದರೆ ಕೊನೆಯ ಆದಾಮನೂ ಆಗಿದ್ದಾನೆ. ಬೇರೆ ಆದಾಮರು ಇರುವುದಿಲ್ಲ. ಆದರೆ ಆತನಂತೆ ಮಾಡಲ್ಪಟ್ಟ ಕೆಲವು ಮಾನವರಿರುತ್ತಾರೆ. ಆತನು ಕೊನೆಯ ಆದಾಮನಾಗಿದ್ದು ಹೊಸ ಜನಾಂಗಕ್ಕೆ ಮೂಲನಾಗಿದ್ದಾನೆ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 3:2 ಹೀಗೆ ನೋಡುತ್ತೇವೆ: ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನೂ ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು, ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಪ್ರಿಯರೇ, ಈಗಿರುವ ಮಾನವನು ದೇವರ ಮಹಾವಿಶ್ವದಲ್ಲಿ ಪೂರ್ಣ ಸೋಲನ್ನು ಉಂಡವನಾಗಿದ್ದಾನೆ. ಪ್ರಿಯ ಸ್ನೇಹಿತನೇ, ಇದನ್ನು ನೀನು ಎಂದಾದರೂ ಯೋಚಿಸಿದ್ದೀಯಾ? ದೇವರ ವಾಕ್ಯವು ಈ ಕುರಿತು ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ ಎಂಬುದಾಗಿ ನೋಡುವಾಗ ಮೂಲ ಭಾಷೆಯಲ್ಲಿ ಇದರ ಅರ್ಥ ಕೆಟ್ಟು ಹೋಗಿದ್ದಾರೆ ಎಂದಾಗುತ್ತದೆ. ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:12-23 ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಾವು ಆಜ್ಞೆಗಳನ್ನು ಕೈಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ಯಾಕೆಂದರೆ ದೇವರು ನಮ್ಮ ಪರಿಪೂರ್ಣತೆ ಇಲ್ಲದ ಸ್ಥಿತಿಯನ್ನು ನೋಡುತ್ತಾನೆ. ನಾವು ಎಂದಿಗೂ ಆಜ್ಞೆಗಳನ್ನು ಕೈಕೊಳ್ಳಲು ಆಗುವುದಿಲ್ಲ. ಆತನ ಮಟ್ಟದ ಪರಿಪೂರ್ಣತೆಗೆ ನಾವು ಎಂದಿಗೂ ಮುಟ್ಟಲಾರೆವು. ಪ್ರಿಯರೇ, ದೇವರು ಪರಿಶುದ್ಧನು,
ಪರಿಪೂರ್ಣ ನೀತಿಯನ್ನು ಅಪೇಕ್ಷಿಸುವವನೂ ಆಗಿದ್ದಾನೆ. ಆದ್ದರಿಂದ ನಮ್ಮ ಅಪರಿಪೂರ್ಣತೆಯಲ್ಲಿ ಆತನು ನಮ್ಮನ್ನು ರಕ್ಷಿಸಲಾರನು. ನಮ್ಮಲ್ಲಿ ಅಪರಿಪೂರ್ಣತೆ ಮಾತ್ರ ಸಾಧ್ಯ. ಆದ್ದರಿಂದಲೇ ಮಾನವ ಜನಾಂಗ ಸೋತು ಹೋಗಿರುವುದು. ಪ್ರೀತಿಯುಳ್ಳ ದೇವಜನರೇ, ಪ್ರತಿದಿನದ ವಾರ್ತಾಪತ್ರಿಕೆಯು ನಮಗೆ ತಿಳಿಸುವುದೇನೆಂದರೆ ನಿಜವಾದ ಸಮಾಧಾನದ ಮಾರ್ಗ ಮಾನವನಿಗೆ ತಿಳಿದಿಲ್ಲ ಎಂಬುದೇ. ಯಾಕಂದರೆ ಯುದ್ಧ ಹಿಂಸೆಗಳು ಮನುಷ್ಯನ ಹೃದಯದೊಳಗಡೆ ಇರುತ್ತದೆ. ಶಾಂತಿಗಾಗಿ ಮಾಡುವ ಪ್ರದರ್ಶನಗಳೆಲ್ಲ ಗಲಾಟೆಗಳಾಗಿ ಹಿಂಸೆಯಲ್ಲೇ ಕೊನೆಗೊಳ್ಳುವುದು. ವಿಪರ್ಯಾಸವೇ ಸರಿ. ಭಯಂಕರವಾದ ನಾಶನದ ಅಸ್ತ್ರಗಳನ್ನು ಮಾನವನು ಪೈಪೋಟಿಯಿಂದ ಹುಟ್ಟುಹಾಕುತ್ತಿದ್ದಾನೆ. ಇದು ಖಂಡಿತವಾಗಿ ಮಾನವನ ನಿಜ ಗುರಿ ಅಲ್ಲ. ಪ್ರಿಯರೇ, ಮಾನವನಿಗಾಗಿ ದೇವರ ಉದ್ದೇಶ ಬೇರೆಯೇ ಆಗಿರುತ್ತದೆ. ಇದನ್ನು ತಿಳಿಯಬೇಕಾದರೆ ನಾವು ಯೇಸು ಕ್ರಿಸ್ತನನ್ನು ನೋಡಬೇಕು. ದೇವರು ಮೆಚ್ಚಿದ ಮಾನವನು ಆತನೇ ಆಗಿದ್ದನು. ಆತನ ಮಾನವತ್ವದಲ್ಲಿ ಒಂದು ಪ್ರಭಾವವಿತ್ತು. ಯೇಸು ಕ್ರಿಸ್ತನಲ್ಲಿದ್ದ ಒಳ್ಳೆಯತನವು ಸುಮಧುರ ಸುವಾಸನೆಯಾಗಿತ್ತು. ಆತನ ಬರೋಣವು ಧಾರ್ಮಿಕ ಘೋಷಣೆಯಾಗಿತ್ತು. ಆತನ ಜೀವಿತ ಆಶೀರ್ವಾದಪ್ರದವಾಗಿತ್ತು. ಹಾಗೆಯೇ ಆತನ ನಿರ್ಗಮನ ಆಶೀರ್ವಾದದ ಹೇಳಿಕೆಯಂತಿತ್ತು. ಮತ್ತು ಆತನ ಜಯವು ಲೋಕವನ್ನು ಹೊಸ ನಿರೀಕ್ಷೆ ಹಾಗೂ ಆದರ್ಶವನ್ನು ಹೊಂದಿತ್ತು. ಪ್ರೀತಿಯುಳ್ಳ ದೇವಜನರೇ, ಈ ನೈವೇದ್ಯದಲ್ಲಿ ಪ್ರಾಮುಖ್ಯವಾಗಿ ಗಮನಿಸತಕ್ಕ ಎರಡು ಸಂಗತಿಗಳಿದ್ದವು. ಅವು ಯಾವುದೆಂದರೆ ಸೇರಿಸಲ್ಪಡಬೇಕಾದ ಅಂಶಗಳು ಹಾಗೂ ಬಿಡಬೇಕಾದ ಅಂಶಗಳು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಸಿದ್ಧ ಮಾಡಿದ ಆದರೆ ಬೇಯಿಸದ ನೈವೇದ್ಯಗಳು ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 2:1 ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಯಾವನಾದರೂ ಯಹೋವನಿಗೆ ಧಾನ್ಯ ನೈವೇದ್ಯ ಮಾಡಬೇಕೆಂದಿದ್ದರೆ ಅದು ಗೋಧಿ ಹಿಟ್ಟಾಗಿರಬೇಕು. ಅವನು ಅದರ ಮೇಲೆ ಎಣ್ಣೆಯನ್ನು ಹೊಯ್ದು ಧೂಪವನ್ನಿಟ್ಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೈವೇದ್ಯವನ್ನು ಗೋಧಿ ಹಿಟ್ಟಿನಿಂದ ಮಾಡಬೇಕಾಗಿತ್ತು. ಆ ದಿನಗಳಲ್ಲಿ ಹಿಟ್ಟು ಅಪರೂಪದ ವಸ್ತುವಾಗಿತ್ತು. ಈ ದಿನಗಳಲ್ಲಿರುವಂತೆ ಆ ದಿನಗಳಲ್ಲಿ ಹಿಟ್ಟು ಮಾಡುವ ಯಂತ್ರಗಳೂ ಇರಲಿಲ್ಲ. ಒಂದು ರೀತಿಯ ಕಲ್ಲಿನ ಬೋಗಣಿಯಲ್ಲಿ ಗೋಧಿಯನ್ನು ಕುಟ್ಟಬೇಕಿತ್ತು. ಒಂದು ಚಿಕ್ಕ ಒನಕೆಯಿಂದ ಧಾನ್ಯವನ್ನು ಕುಟ್ಟಬೇಕಿತ್ತು. ಅವಸರ ಇಲ್ಲವೇ ಅಲಕ್ಷ್ಯದಿಂದ ಕುಟ್ಟಿದರೆ ಹಿಟ್ಟು ದೊರಗಾಗುತ್ತಿತ್ತು. ನಯವಾದ ಹಿಟ್ಟು ದೊರಕಬೇಕಾದರೆ ಅದನ್ನು ತಾಳ್ಮೆಯಿಂದ ತುಂಬಾ ಹೊತ್ತು ಕುಟ್ಟಬೇಕಾಗುತ್ತಿತ್ತು. ಇಲ್ಲಿ ನೈವೇದ್ಯ ಮಾಡತಕ್ಕ ಹಿಟ್ಟು ಕೂಡ ಆ ರೀತಿ ನಯವಾದದ್ದಾಗಿರಬೇಕಿತ್ತು. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯದ ಬೆಳಕಿನಲ್ಲಿ ನೋಡುವುದಾದರೆ ಇಲ್ಲಿ ಯೇಸುಕ್ರಿಸ್ತನ ವ್ಯಕ್ತಿತ್ವದ ಪರಿಪೂರ್ಣ ಚಿತ್ರಣವಿದೆ. ಆತನು ಪೂರ್ಣ ವ್ಯಕ್ತಿತ್ವದವನೆಂದು ನಾವು ಹೇಳುತ್ತೇವೆ. ಆತನು ಪರಿಪೂರ್ಣ ವ್ಯಕ್ತಿಯಾಗಿದ್ದನು. ವಿಶ್ವದಲ್ಲಿ ಆತನೊಬ್ಬನೇ ಪರಿಪೂರ್ಣನಾದವನು. ಯಾಕೆಂದರೆ ಎಲ್ಲಾ ಮಾನವರು ಪಾಪದಿಂದ ಕೆಡಿಸಲ್ಪಟ್ಟವರಾಗಿದ್ದರು. ಇಂಥ ಕೆಟ್ಟು ಹೋದ ಸ್ವಭಾವ ನಮ್ಮೆಲ್ಲರಲ್ಲೂ ಇರುತ್ತದೆಯಲ್ಲವೇ? ಈ ರೀತಿಯ ಆ ಸ್ವಾಭಾವಿಕ ಸ್ವಭಾವವು ನಮ್ಮಲ್ಲಿ ಎಲ್ಲರಲ್ಲಿಯೂ ಇರುತ್ತದೆ. ಮಾನವ ಸಂತತಿಯವರೆಲ್ಲರೂ ಸ್ವಲ್ಪ ಸೀಮಿತ ಕಳೆಕೊಂಡವರಾಗಿರುತ್ತಾರೆ. ಒಬ್ಬ ಪ್ರಸಿದ್ಧ ಮನಃಶಾಸ್ತ್ರಜ್ಞರು ಹೀಗೆ ಹೇಳಿರುತ್ತಾರೆ, ಯೇಸು ಕ್ರಿಸ್ತನು ಮಾತ್ರ ಪರಿಪೂರ್ಣ ಸೀಮಿತವುಳ್ಳವನಾಗಿದ್ದನು ಎಂಬುದಾಗಿ. ಪ್ರಿಯರೇ, ಸತ್ಯವೇದದಲ್ಲಿನ ವ್ಯಕ್ತಿಗಳು ಹೇಗೆ ವಿಚಿತ್ರ ರೀತಿಯಾಗಿದ್ದವರೆಂದು ಗಮನಿಸಿರಿ. ಸಂಸೋನನಲ್ಲಿ ಅದ್ಭುತವಾದ ಶಕ್ತಿಯಿತ್ತು. ಆದರೆ ಆತನು ತನ್ನ ಮನಸ್ಸು ಹಾಗೂ ಚಿತ್ತಶಕ್ತಿಯಲ್ಲಿ ಬಲಹೀನನಾಗಿದ್ದನು. ಒಂದು ರೀತಿಯಲ್ಲಿ ಚಿಕ್ಕ ಮಗುವಿನ ಹಾಗಿದ್ದನು. ಮುಂದುವರೆದು ನಾವು ಪೌಲನು ಮಾನಸಿಕವಾಗಿ ದೈತ್ಯನಂತಿದ್ದರೂ ದೈಹಿಕವಾಗಿ ಬಲಹೀನನಾಗಿ ಕಂಡುಬಂದನು ಎಂಬುದನ್ನು ನೋಡುತ್ತೇವೆ. ಅದೇ ರೀತಿಯಲ್ಲಿ ಸಿಮೋನ್ ಪೇತ್ರನು ತನ್ನ ಭಾವನೆಗಳ ಅಧೀನದಲ್ಲಿದ್ದನು. ಯೇಸುವಿಗಾಗಿ ಸಾಯಲಿಕ್ಕೂ ಸಿದ್ಧನೆಂದವನು ಕೊನೆಗೆ ಆತನನ್ನು ಅಲ್ಲಗಳೆದನು. ಇದು ಅವನ ಚಿತ್ತಶಕ್ತಿಯಲ್ಲಿನ ಬಲಹೀನತೆಯನ್ನು ಸೂಚಿಸುತ್ತದೆ. ಪ್ರಿಯರೇ, ಅರಸನಾದ ಸೌಲನು ಸ್ವಾಚಿತ್ತದವನು ಹಠಮಾರಿಯೂ ಆಗಿದ್ದನು. ದೇವರಿಗೆ ವಿಧೇಯನಾಗಲು ಸಿದ್ಧನಿರಲಿಲ್ಲ. ಇದರಿಂದಾಗಿ ಅವನು ತಿರಸ್ಕರಿಸಲ್ಪಟ್ಟು ಕೊನೆಗೆ ಸಾಯುವಂತಾಯಿತು. ಈ ಎಲ್ಲ ವ್ಯಕ್ತಿಗಳು ಬಲಹೀನ ವ್ಯಕ್ತಿತ್ವದವರೇ ಆಗಿದ್ದರು. ಪ್ರಿಯರೇ, ಆದರೆ ಈ ಎಲ್ಲ ಹಾಗೂ ನಮ್ಮ ವ್ಯಕ್ತಿತ್ವಗಳ ಎದುರು ಯೇಸು ಪರಿಪೂರ್ಣತೆಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆತನ ವ್ಯಕ್ತಿತ್ವದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಆತನು ಸ್ಥಿರವಾಗಿದ್ದನು. ದೇವಾಲಯದಿಂದ ಚಿನಿವಾರರನ್ನು ಓಡಿಸಬಲ್ಲವನಾಗಿದ್ದನು. ಚಿಕ್ಕ ಮಕ್ಕಳನ್ನು ಕೈಗಳೆತ್ತಿ ಆಶೀರ್ವದಿಸಬಲ್ಲವನಾಗಿದ್ದನು.
ಆತನು 12 ವರ್ಷದವನಾಗಿದ್ದಾಗಲೇ ಆತನ ಜ್ಞಾನವನ್ನು ಕಂಡು ಧಾರ್ಮಿಕ ನಾಯಕರು ಬೆರಗಾದರು. ಆತನು ಬೋಧಿಸಲು ಪ್ರಾರಂಭಿಸಿದಾಗ ಜನರು ಆಶ್ಚರ್ಯದಿಂದ, ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ಕೇಳಿದರು. ಆದರೆ ಯೇಸು ಎಂದೂ ತನ್ನ ಸ್ವಂತ ಬುದ್ಧಿವಂತಿಕೆಯನ್ನು ಆಧಾರ ಮಾಡಿಕೊಂಡಿರಲಿಲ್ಲ. ಆತನು ತನ್ನ ತಂದೆಯ ಚಿತ್ತ ನೆರವೇರಿಸುವುದಕ್ಕಾಗಿ ಬಂದಿದ್ದನು. ಆತನ ಕ್ರಿಯೆಗಳೇ ಅದಕ್ಕೆ ಆಧಾರವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಯವರೆಗೆ ಸಿದ್ಧ ಮಾಡಿದ ಆದರೆ ಬೇಯಿಸದ ನೈವೇದ್ಯಗಳು ಎಂಬ ವಿಚಾರದಲ್ಲಿ ಸ್ವಲ್ಪ ಸಂಗತಿಗಳು ನಾವು ತಿಳಿದುಕೊಂಡೆವು. ಮುಂದಿನ ಕಾರ್ಯಕ್ರಮದಲ್ಲಿ ಈ ವಿಷಯವನ್ನು ಮುಂದುವರಿಸೋಣ. ದೇವರವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಸ್ವಂತ ಚಿತ್ತದ ಜೀವಿತವನ್ನು ಜೀವಿಸ್ತಾ ಇದ್ದೇವೆಯೋ, ಅಥವಾ ತಂದೆಯಾದ ದೇವರ ಚಿತ್ತಕ್ಕೆ ನಾವು ವಿಧೇಯರಾಗಿದ್ದೇವೆಯೋ. ದೇವರ ಚಿತ್ತಕ್ಕೆ ವಿಧೇಯರಾದ ಜೀವಿತವೇ ಅದು ಆಶೀರ್ವಾದದಾಯಕವಾದ ಜೀವಿತವಾಗಿದೆ. ಇಂಥ ಜೀವಿತವನ್ನು ಜೀವಿಸಿದ್ದಕ್ಕೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಧ್ಯಾನದಲ್ಲಿ ನಿರಾಪರಾಧಿ ಪ್ರಾಣಿಯಂತೆ ನೀತಿವಂತನಾದ ಕ್ರಿಸ್ತನು ಅಪರಾಧಿಗಳಾದ ನಮಗಾಗಿ ಪ್ರಾಣ ಕೊಟ್ಟದ್ದು, ದೇವರಿಗೆ ಇಷ್ಟವಾದ ಸುಗಂಧ ವಾಸನೆಯನ್ನು ಉಂಟು ಮಾಡಿದ ಹೋಮ, ಅದರ ನಿಯಮ, ನೈವೇದ್ಯ ಸಮರ್ಪಣೆಗಳು ಕ್ರಿಸ್ತನ ಹಾಗೂ ಆತನ ಕಾರ್ಯಗಳ ಸಂಕೇತವಾಗಿದೆ ಎಂಬುದನ್ನು ಧ್ಯಾನಿಸಿದೆವು. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನಲ್ಲಿದ್ದ ಒಳ್ಳೆಯತನದ ಸುಮಧುರ ಸುವಾಸನೆಯನ್ನು ಕುರಿತು ತಿಳಿದುಕೊಂಡ ನಾವು ಸಹ ಆತನ ದಿವ್ಯ ಸ್ವಭಾವಗಳನ್ನು ಹೊಂದಿಕೊಂಡು ಉತ್ತಮವಾದ ಜೀವನವನ್ನು ಮಾಡಲು ದೇವರಾತ್ಮನು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ಈ ಕೃಪಾ ಸಮಯದಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನಿನ್ನ ಜೋಕೇಳ ಆಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆ. ನೀನು ತಾನೇ ನಮ್ಮ ಕುಟುಂಬದಲ್ಲಿ ಯಜಮಾನನಾಗಿದ್ದುಕೊಂಡು ನಿನ್ನ ಭಯಭಕ್ತಿಯಲ್ಲಿ ನಿನ್ನ ವಾಕ್ಯಕ್ಕನುಸಾರವಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ಯಾರ್ಯಾರ ಕುಟುಂಬದಲ್ಲಿ ಕಣ್ಣೀರು, ಕಷ್ಟ, ದುಃಖ, ಸಮಸ್ಯೆಗಳಿದೆಯೋ ಅವುಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ಅವರಿಗೆ ನಿನ್ನ ಸಮಾಧಾನವನ್ನು ಕೊಟ್ಟು ಅವರು ಕೂಡ ರಕ್ಷಣೆಯ ಸಂತೋಷದಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಹೀಗೆ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಇಂದಿನ ದೇವರ ಜೀವುಳ್ಳ ವಾಕ್ಯ ಧ್ಯಾನವು ಬಹು ಆಳವಾಗಿಯೂ ಉತ್ತೇಜನಕಾರಿಯಾಗಿಯೂ ಮೂಡಿಬಂದಿದೆಯಲ್ಲವೇ? ಹಾಗಾದರೆ ನಿಮ್ಮ ಪ್ರತಿಕ್ರಿಯೆಯನ್ನು ನಾವು ತಿಳಿಸುವ ದೂರವಾಣಿ ಸಂಖ್ಯೆಗೆ ಹಿಂದೆ ಕರೆ ಮಾಡಿ ತಿಳಿಸಿರಿ. ದೇವರ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡವಿರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೇ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.